पार्वती परमेश्वर ढिमिर। ವೈಶಾಲಿ, ಅಂಬೇಡ್ಕರ್ ಕಾಲೇಜ್ ಹತ್ರ ವೇದಾಂತಿ ಅಂತ ಇದಾರಲ್ಲ, ಅವ್ರ ಬರ್ಡೇ ಇದೆ, ಏನ್ ಗಿಫ್ಟ್ ಕೊಡೋದು? ಸೂಪರ್ ಆಗಿರೋ ಒಂದ್ ಸೀರೆ ಕೊಟ್ಬಿಡು. ಗಂಡನೇ ಗಿಫ್ಟ್ ಕೊಡ್ತೀಯಾ? ಪಾಳಿ ಸರಿಯಾಗಿ ಮಾಡಿದಾಳೆ, ಸರಿಯಾಗಿ ಮಾಡಿದಾಳೆ. ಯಾರಿಗೋ ಗಂಡನ ಮೇಲೆ ಕೋಪ ಬಂದಿದೆ, ಅದಕ್ಕೆ ಕಟ್ಟರೆ ತಾಳಿನ ಕಿತ್ ಬಿಸಾಕಿ. ಕೋಪ ಬಂದ್ರೆ ಯಾರಾದ್ರು ತಾಳಿನ ಕಿತ್ ಬಿಸಾಕ್ತಾರ? ನಮ್ಮ ಹೆಣ್ಮಕ್ಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಇಷ್ಟ ಆಗೋಯ್ತು ಅಂದ್ರೆ ಕಾಲ್ ಮುಗಿದ್ ಪೂಜೆ ಮಾಡ್ತಾರೆ. ಹೆಚ್ಚು ಕಡಿಮೆ ಆಯ್ತು ಅನ್ಕೋ, ಗಂಡನ ಕಿತ್ ಬಿಸಾಕ್ತಾರೆ, ಕಟ್ಟರೆ ತಾಳಿನ ಕಿತ್ ಬಿಸಾಕ್ತಾರೆ. ಈ ಮಾತನ್ನ ನಮ್ಮಲ್ಲ ವೈಶಾಲಿ, ಪಾಪ ಮಿಸ್ ಆಗಿ ಕಟ್ಟ ಬಿದ್ದಿರುತ್ತೆ, ನೋಡ್ಕೊಂಡಿರಲ್ಲ, ಹಾಗೆ ಹೋಗಿರ್ತಾರೆ. ಕಳ್ಕೊಂಡಿರೋರು ಎಷ್ಟು ಬೇಜಾರ್ ಮಾಡ್ಕೊಳ್ತಾ ಇದಾರೋ ಏನೋ. ಲೇ ಬಾರೋ, ಕತ್ತಲಿರೋ ತಾಳಿ ಬಿದ್ದಾಗೆ ಗೊತ್ತಾಗಿಲ್ಲ ಅಂದ್ರೆ ಗಂಡ ಬಿದ್ದಾಗ ಹೇಗ್ ಗೊತ್ತಾಗುತ್ತೆ, ಮಗು ಬಿದ್ದಾಗ ಹೇಗ್ ಗೊತ್ತಾಗುತ್ತೆ? ಮೊನ್ನೆ ಹೀಗೆ ಒಬ್ಬ ಹೆಂಡತಿ ನಿಂದೆ ಕುತ್ಕೊಂಡು ಗಾಡಿಲಿ ಹೋಗ್ತಾನೇ ಇದ್ದ, ಒಂದ್ ಹಂಪ್ ಇತ್ತು, ಜಂಪ್ ಮಾಡ್ದ, ಹಿಂದೆ ಕೂತಿದ್ದಳು, ಡುಕ್ಕಿಡು ಬಾರ್. ಏನಾಯ್ತು? ಮಾರಿಗ್ ಬಿದ್ದು. ಅಯ್ಯಯ್ಯೋ, ಅವ್ಳು ಬಿದ್ದಿದ್ದವನಿಗೆ ಗೊತ್ತಾಗಿಲ್ವಾ? ಗೊತ್ತಾಯ್ತಂತೆ, ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಓದಿದಾಗ. ಅದಕ್ಕೆ ಪ್ರತಿ ನಿತ್ಯ ನ್ಯೂಸ್ ಪೇಪರ್ ಹಾಕಿಸ್ತಾ ಇದ್ದಾನೆ. ಸಾಧ್ಯನೇ ಇಲ್ವಾ? ಊರ್ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲ ಹಾಕಿದಂತೆ, ಹಾಗಾಯ್ತು ಅಂತ ಪರಿಸ್ಥಿತಿ. ತಾಳಿನ ಎಷ್ಟೊಂದ್ ಜನ ತುಳ್ಕೊಂಡು ಹೋಗಿರ್ತಾರೆ, ಪಾಪ ಅವ್ರ ಪತಿಗೆ ಎಷ್ಟು ತೊಂದ್ರೆ ಆಗುತ್ತೆ ತಾನೇ? ಅದ್ರಿಂದ ಅವ್ನಿಗೆ ತೊಂದ್ರೆ ಆಗುತ್ತೆ ಅಂತೀಯಾ? ಹೌದು ವೈಶಾಲಿ, ಪಾಪ ತಾನೇ. ಯಾರ್ದೋ ಗಂಡನ ಯಾರೋ ತುಳಿದ್ರೆ ನೀನ್ ಯಾಕೆ ಬೇಜಾರ್ ಮಾಡ್ಕೋತ್ಯಾ? ಕಾಲಿರೋದೇ ತುಳಿಯೋದಕ್ಕೆ, ಯಾರೋ ಗೊತ್ತಿಲ್ದೆ ತುಳಿದಿರ್ಬೋದಪ್ಪ. ಗೊತ್ತಿದ್ ತುಳಿದ್ರು ಗೊತ್ತಿಲ್ದೆ ತುಳಿದ್ರು ದೋಷ ದೋಷನೇ ವೈಶಾಲಿ. ಅಯ್ಯೋ ಹಾಗಲ್ಲಪ್ಪ, ಅವರು ಗೊತ್ತಿದ್ದ ತುಳಿದ್ರೆ ದೋಷ, ಗೊತ್ತಿಲ್ದೆ ತುಳಿದ್ರೆ ಊಸಿ ಊಸಿ. ಅಷ್ಟು ಅಲ್ದೆ ಈ ಚಿನ್ನ ತಾಳಿನೇ ಅಲ್ಲ, ತಗಡು ತಾಳಿ. ಅದ್ ಹೇಗ್ ಹೇಳ್ತೀಯ? ಅವರು ಚಿನ್ನ ತಾಳಿ ಆಗಿದ್ರೆ ರಾತ್ರೋ ರಾತ್ರಿ ಟಾರ್ಚ್ ತಂದು ಹುಡುಕಿ ತಗೊಂಡು ಹೋಗಿರೋರು. ತಗಡು ತಾಳಿ ಆಗಿರೋದಕ್ಕೆ ಇಷ್ಟೊತ್ತಾದ್ರೆ ಇಲ್ಲೇ ಬಿದ್ದಿರೋದು. ವೈಶಾಲಿ, ಚಿನ್ನ ತಾಳಿ ಆದ್ರೇನು, ಬೆಳ್ಳಿ ತಾಳಿ ಆದ್ರೇನು, ಹಿತ್ತಾಳಿ ತಾಳಿ ಆದ್ರೇನು, ತಾಳಿ ತಾಳಿನೇ. ತಾಳಿಲಿ ಭೇದ ಭಾವ ಇರೋದಿಲ್ಲ. ಅದು ಒಂದೇ, ಈ ತಾಳಿ ಕಟ್ಟಿಸ್ಕೊಂಡಿರೋರು ತುಂಬಾ ಬಡವ್ರು ಅನ್ಸುತ್ತೆ, ಅದಕ್ಕೆ ಹಿತ್ತಾಳಿ ತಾಳಿ ಕಟ್ಟಿಸ್ಕೊಂಡಿದ್ದಾರೆ. ನೀನ್ ಹೇಳೋದು ಕರೆಕ್ಟ್ ಪಾರು. ಅಕಸ್ಮಾತ್ ಈ ತಾಳಿ ಕಟ್ಟಿಸ್ಕೊಂಡಿರೋ ಹುಡುಗಿ ತುಂಬಾ ಸೆಂಟಿಮೆಂಟಲ್ ಆದ್ರೆ ತಾಳಿ ಕಳ್ದೋಯ್ತಲ್ಲ ಅಂತ ಊಟ ತಿಂದು ಬಿಟ್ಟು ಕೊರಗ್ತಾ ಇರ್ತಾಳೆ. ಒಂದ್ ಕೆಲ್ಸ ಮಾಡೋಣ, ಕೂಗಿ ಕೇಳ್ಬಿಡೋಣ. ನೋಡಿ, ಇಲ್ಲಾರ್ದು ತಾಳಿ ಸಿಕ್ಕಿದೆ ನಿಮ್ದ, ನೋಡಿ ನೋಡಿ, ಯಾರಾದ್ರೂ ಬಂದ್ ತಗೊಂಡ್ ಹೋಗಿ ತಗೊಳ್ಳಿ ನಿಮ್ ತಾಳಿ, ಹಿತ್ತಾಳೆ ತಾಳಿ ಯಾರ್ದು ನೋಡಿ ನೋಡಿ. ನಾವ್ ಈ ತರ ಬೀದಿಲಿ ನಿಂತ್ಕೊಂಡು ತಾಳಿ ಯಾರ್ದು ತಾಳಿ ಯಾರ್ದು ಅಂತ ಕೇಳಿದ್ರೆ ಜನ ನಮ್ನ ಮೆಂಟ್ಲು ಅನ್ಕೊಂಡ್ಬಿಡ್ತಾರೆ. ಒಂದ್ ಕೆಲ್ಸ ಮಾಡೋಣ, ಮನೆಗ್ ತಗೊಂಡ್ ಹೋಗೋಣ, ಯಾರಾದ್ರೂ ಕೇಳಿದ್ರೆ ವಾಪಸ್ ಕೊಟ್ಬಿಡೋಣ. ಮಂಜ, ಪಾರು ಅಂಟಿ ದುಃಖ ನನ್ ಕೈಲಿ ನೋಡಕ್ ಆಗ್ತಿಲ್ಲ, ಅವ್ರ ನೆನ್ನೆಯಿಂದ ತುಂಬಾ ದುಃಖದಲ್ಲಿದ್ದಾರೆ. ತಾಳಿ ಕಳ್ಕೊಂಡಿರೋ ಗಂಡ ಎಷ್ಟು ದುಃಖದಲ್ಲಿದಾರೋ, ಎಷ್ಟು ನೋವು ಅನ್ಭವಿಸ್ತಿದಾರೋ ಅಂತ ಚಿಂತೆ ಮಾಡ್ತಿರ್ಬೋದು. ಹಾಗಂತ ತಾಳಿ ಕಟ್ಟಿದ ಗಂಡಂಗೆ ಏನು ಅಪಾಯ ಆಗ್ಬಾರ್ದು ಅಂತ ಮನೇಲಿ ಹೋಮ ಹವನ ಶುರು ಮಾಡ್ಕೊಂಡ್ಬಿಟ್ರೆ ಕಷ್ಟನಪ್ಪ. ಏನ್ ನಡೀತಾ ಇದೆ ಇಲ್ಲಿ? ಗೋವಿಂದ ತಾಳಿ ಕೈಯಲ್ಲಿ ಇಟ್ಕೊಂಡು ಈ ತರ ನೋಡ್ತಾ ಇದ್ದಾಳೆ. ತಾಳಿ ಮೇಲೆ ಯಾರ್ ಬೆರಳು ಹಚ್ಚಿರ್ಬೋದು ಅಂತ ಯೋಚನೆ ಮಾಡ್ತಿದೆ. ನಿಮ್ಗ್ಯಾಕೋ ನಿನ್ ಮೇಲೆ ಡೌಟ್? ನಾನ್ ಆತರ ತಪ್ಪು ಯಾವತ್ತು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆ ಮಾಡಲ್ಲ, ನಾನ್ ಮಾಡಿಸ್ತೀನಲ್ಲ. ಪಾರು, ಈ ತಾಳಿ ಯಾರ್ದು ಅಂತ ಗೊತ್ತಾಗ್ಬೇಕೇನೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಒಂದು ಸೂಪರ್ ಆಗಿರೋ ಐಡಿಯಾ ಕೊಡ್ತೀನಿ. ಮಂಜ, ಮೊಬೈಲ್ ತೆಗ್ಯೋ. ಮೊಬೈಲ್ ತೆಗ್ದೆ, ಫೋಟೋ ಕ್ಲಿಕ್ ಮಾಡ. ಈ ತಾಳಿ ಯಾರದು ಅಂತ ಮೆಸೇಜ್ ಮಾಡು. ಆರದು ಅಲ್ಲ, ಯಾರದು ಎಲ್ಲರಿಗೂ ಸೆಂಡ್ ಮಾಡು. ರಿಪ್ಲೈ ಬರ್ಲಿಲ್ವಾ, ಮನೆ ಮನೆ ಹೋಗಿ ಕೇಳ್ಕೊಂಬಾ. ಝೂಮ್ ಮಾಡು, ಝೂಮ್ ಮಾಡು. ಮಂಜ, ಅಲ್ಲಿ ನೋಡು, ಯಾರೋ ನಿಂತಿದ್ದಾರೆ. ಮೋಸ್ಟ್ಲಿ ತಾಳಿ ಅವ್ರದೇ ಅನ್ಸುತ್ತೆ. ಏ, ಅವ್ರದಲ್ಲಮ್ಮ, ಅವ್ರ ಹಣೆಯಲ್ಲಿ ಕುಂಕುಮನೆ ಇಲ್ಲ, ಅವ್ರ ಗಂಡ ಸಾತೋಗಿರ್ಬೇಕು. ಹಾಗಂತ್ಯಾ? ಮಂಜ, ಅಲ್ಲಿ ನೋಡು, ಅಲ್ಲಿ ಯಾರೋ ನಿಂತಿದ್ದಾರೆ, ಕುಳ್ಳುಗಿದ್ದಾರೆ. ಈ ತಾಳಿ ಅವ್ರದೇ ಇದ್ದೇ ಇರ್ಬೇಕು, ಕತ್ ಬೇರೆ ಆಗ್ಲೇ ಇದೆ, ಅವ್ರಿಗೆ ಕೊಟ್ಬಿಡೋಣ. ಏ, ಅವ್ರ ಕತ್ತಲ್ಲಿ ಕಜ್ಜಿ ಆಗಿದೆ, ಅಲರ್ಜಿ ಅಂತ ಅವರೇ ಬಿಚ್ಚಿಟ್ಟಿರ್ತಾರೆ, ಅವ್ರದಲ್ಲ. ಮಂಜ, ಅಲ್ಲಿ ನೋಡು, 100% ಚಾಲೆಂಜ್ ಕಣು, ಈ ತಾಳಿ ಅವ್ರದೆ. ಯಾರು ಸೀರೆ ಉಟ್ಕೊಂಡು ಏನೋ ಹುಡುಕ್ತಾ ಇರೋ ಹಾಗಿದೆ. ಪಾಪ ಮಂಜು, ತಾಳಿ ಕಳ್ಕೊಂಡಿರ್ಬೇಕು, ಹೋಗ್ ಕೊಟ್ಬಿಡು. ನೀನ್ ತಗೊಂಡೋಗ್ ತಗಳಿ ತಗಳಿ ಅಂದ್ರು ಅವ್ರು ತಗೊಳಲ್ಲಮ್ಮ. ಏನಕ್ಕೆ? ಅವರು ಮರದಲ್ಲಿ ಹಾಲು ಬರ್ತಿದೆ, ಮರದಲ್ಲಿ ಹಾಲು ಬರ್ತಿದೆ, ಕುಡ್ಕೊಂಬಿಡಣ. ಅದಕ್ಕಲ್ಲ, ಹಾಲು ಬರೋ ಮರದ ಕೆಳಗಡೆ ನಿಂತ್ಕೊಂಡ್ ಮದ್ವೆ ಆದ್ರೆ ವರ್ಷ ತುಂಬೋದ್ರ ಒಳಗೆ ಆಗತ್ತಂತೆ. ನಮ್ಗೆ ತಾಳಿ ಕೊಟ್ಕೊಳ್ತಿರ್ಬೇಕು. ಅದಕ್ಕೆ ನನಗೆ ಕಟ್ಬಿಡು. ಏನಮ್ಮ, ಅಲ್ಲೊಂದ್ ಹುಡುಗಿ ತಲೆ ತಗ್ಸ್ಕೊಂಡ್ ನಿಂತಿದ್ದಾಳೆ, ಗ್ಯಾರಂಟಿ ಈ ತಾಳಿ ಅವಳ್ದೆ. ಹೋಗ್ ಕೇಳ್ಕೊಂಬತ್ತೀನಿ. ನೀನೆಂತಕ್ಕಮ್ಮ, ನಾಯಿ ಜೊತೆ ಬಾಲ ಇದ್ದಂಗೆ. ಅಯ್ಯೋ, ಸುಮ್ಮನಿರಮ್ಮ, ಎಕ್ಸ್ಕ್ಯೂಸ್ ಮಿ, ತಾಳಿನೇ ಕಾಣ್ತಾ ಇಲ್ಲ, ಕತ್ತಿನ ಖಾಲಿ ಇದೆ. ಅಯ್ಯೋ, ನಿಮ್ಗ
ನಂಗೊಂದು ಗುಡ್ ನ್ಯೂಸ್ ಇದೆ. ನಾನು ಏನ್ ತಂದಿದ್ದೀನಿ ಹೇಳಿ? ತಾಳಿ. ಏನೋ, ನನಗಿನ್ನು ಮದುವೆನೇ ಆಗಿಲ್ಲ, ನನಗೆ ತಾಳಿ ಕೊಡ್ತೀಯೋ? ನನಗೆ ತಾಳಿ ಏನ್ರಿ ನೀವು? ತಾಳಿ ಇಲ್ಲ, ಏನೋ ಕಳ್ಕೊಂಡಿದ್ದಾರೆ, ವಾಪಸ್ ಕೊಡೋಣ ಅಂತ ಬಂದ್ರೆ ನನ್ಗೆ ಹೊಡಿತೀರಾ? ಹೌದಾ? ನಾನೇನೋ ನನಗ್ ತಾಳಿ ಕಟ್ಟಿ ನನ್ನ ಎತ್ತಾಕೊಂಡು ಹೋಗ್ತೀರಾ ಅನ್ಕೊಂಡೆ. ಏನ್ರಿ ನೀವು, ಮ್ಯಾಟರ್ ಸೆಟ್ಲ್ ಆದ್ಮೇಲೆ ಹೊಡಿತಾನೆ ಇರ್ತಿರಲ್ಲ, ನಿಮ್ಗೇನೋ ಹೊಡೆಯ ಚಟ ಅನ್ಸುತ್ತೆ, ನಿಮ್ ಸವಾಸನೆ ಅಲ್ಲ. ಯಾಕೋಳ ಅಷ್ಟೊಂದು ಹೊಡೆದ್ಲು? ಅಯ್ಯೋ, ತಾಳಿ ಕಟ್ಟಕ್ ಹೋದೆ ಹೊಡೆದ್ಲು. ಕಟ್ಟಕ್ ಹೋದ್ಯಾ? ಹೊಡಕ್ ಹೋದೆ ಹೊಡೆದ್ಲು. ಹೋಗ್ಲಿ ಬಿಡು, ದುರಾಂಕರ ಅನ್ಸುತ್ತೆ. ಪಾಪ ಅಂತ ಕೇಳಿದ್ರೆ ಬೇಡ ಅಂತ ಹೇಳ್ಕಳ್ಸಿದ್ಲ. ನಿಜ, ಅಲ್ಲಿ ಯಾರೋ ನಿಂತಿದ್ದಾಳಲ್ಲ ನೀಲಿ ಕಲರ್ ಚೂಡಿದಾರ ಹಾಕೊಂಡು, ತುಂಬಾ ಚೆನ್ನಾಗಿದ್ದಾಳಲ್ಲ. ತಾಳಿ ಅವಳ್ದ ಅಂತ ಹೋಗ್ ಕೇಳಣ. ಹೋಗು. ದೇವ್ರೆ, ಈ ಸರಿ ಅವನಿಗೆ ಸರಿಯ ಕಜಯ ಬೀಳ್ಲಿ. ನನ್ನ ಹತ್ರ ಇರೋ ತಾಳೆಗೂ ಇವ್ರ ಬಾಡಿಗೂ ಒಳ್ಳೆ ಮ್ಯಾಚ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ನಿಮಗ್ ಮದುವೆ ಆಗಿದೆಯಾ? ಏಕೆ ಸಾಮೂಹಿಕ ತಾಳಿ ಕೊಡ ಪ್ಲಾನ್? ಹಾಗೇನಿಲ್ಲ ಮೇಡಮ್, ನಾನು ಹೇಳೋದ್ ನಿಮ್ ಕರ್ಮ ಆಗ್ತಿಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿ ಬಂದ್ಬಿಡ್ತೀನಿ. ನೀವು ತಾಳಿ ಕಳ್ಕೊಂಡಿದ್ದೀನಿ. ನನ್ ಕತ್ತಲ್ಲಿರೋ ತಾಳಿ ಕಾಣಿಸ್ತಾ ಇಲ್ಲ ನಿಮ್ಗೆ? ನನ್ನ ಯಾವ ಮಾಡಿಸಿ ತಾಳಿ ಕದ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೀಯ ನೀನು? ಏನ್ರಿ ಹಿಂಗ್ ಮಾತಾಡ್ತಿದ್ರಾ? ನೀವು ಆಂಟಿರೋ ಹಿಂಗೆ ನಮ್ಮಂತ ಹುಡುಗರು ನೋಡ್ಲಿ ಅಂತ ತಾಳಿನ ಒಳಗ ಹಾಕೊಂಡು ಓಡಾಡ್ತಿರ್ತೀರಾ? ರಾತ್ರಿ ಬಾಕ್ ಬಂದ್ಮೇಲೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡು ಬಂಗಾರ, ಜಾಣಿ ಬಂಗಾರದ ಹಬ್ಬ ಆಯ್ತಾ ಅಂತ ಹೇಳ್ತೀನಿ ಅನ್ಕೊಂಡೇನೋ? ನಾನು ಬರ್ತೀನಿ ಅಂದ್ರೆ ಬೇಡ ಅಂತ ಸ್ಟೈಲ್ ಆಗಿ ಬಂದ್ಬಿಟ್ಟೆ. ನಿನಗೆ ಹೀಗೆ ಆಗ್ಬೇಕು. ಅಲ್ಲಿ ನೋಡು, ಯಾರೋ ನಿಂತಿದ್ದಾಳೆ. ಹೋಗೋ, ಮಾತಾಡ್ಸೋ, ತಾಳಿ ಕೊಡೋ. ಹೋಗೋ ಅಲ್ಲ, ಹೋಗೋಣ. ನೋಡೆ, ಇತ್ತೀಚೆಗೆ ಹುಡುಗಿರು ಮರದ ಕಡೆ ಮುಖ ಹಾಕೊಂಡ್ಬಿಡ್ತಾರೆ, ಹುಡುಗರ ಕಡೆ ನೋಡೋದೇ ಇಲ್ಲ. ಬಂದಿರೋ ಕೆಲಸ ಮಾಡೋ. ಅಯ್ಯೋ, ಗಮ ಗಮ ಅಂತಿದೆ. ಅದು ಮೇಡಮ್ ತಾಳಿ. ನಮ್ಮ ತಾಳಿಯ ನಾನು ಇದ್ದೀನಲ್ಲ ಪಕ್ಕಲಿ. ನಿನ್ನ ಕೆಲಸ ನನಗೂ ನಿನಗೂ. ಬೆಂಗಮ್ಮ, ನೀನು ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಯಾರು ಹುಡುಕ್ತಾ ಇದೀಮ? ಮಂಜು ತಾನೆ ಇನ್ಯಾರು ಹುಡುಕ್ಲಿ ಅಂಕಲ್, ಅವನ್ನೇ ಹುಡುಕ್ತಾ ಇರೋದು. ಎಲ್ಲಾರ ಹತ್ರ ಹೋಗ್ಬಿಟ್ಟು ನಿಮ್ದ ತಾಳಿ ನಿಮ್ದ ತಾಳಿ ಅಂತ ಕೇಳ್ದ, ಸರಿಯಾಗಿ ನಾಲ್ಕು ಎಟ್ಟಿಂದ ಎಲ್ಲೋ ಓಡ್ ಹೋದ. ರಾಸ್ಕಲ್ಗೆ ಹಂಗೆ ಆಗ್ಬೇಕು. ಬೇಡ, ಅದಕ್ಕೆ ಯಾಕೆ ಹಂಗ್ ರಿಯಾಕ್ಟ್ ಮಾಡ್ತೀಯ? ನಮ್ಮನೆ ಹುಡುಕಣ, ನನಗೂ ಅವನ ಮೇಲೆ ಪ್ರೀತಿ ಇದೆ. ಅವ್ನ ಎಲ್ಲಾದ್ರೂ ಹೋಗಿ ಏನಾದ್ರು ಎಡವಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅವ್ನು ಹುಡುಕ್ಲೇಬೇಕು. ವೇದಾ, ನೀನ್ ಆ ಕಡೆ ಹೋಗಿರ್ತಮ್ಮ, ನಾವ್ ಈ ಕಡೆ ಹೋಗಿ ಹುಡುಕ್ತೀನಿ. ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ನನಗ್ ಫೋನ್ ಮಾಡಿ ಹೇಳಿ ಆಯ್ತಾ? ಅವ್ನ್ ಸಿಕ್ಕಿದ ತಕ್ಷಣ ನಾಲ್ಕ್ ಬಾರಿಸ್ಬೇಕು. ನೀನ್ ಅವನನ್ನು ಬಾರಿಸ್ತಿ ಅನ್ನೋದಾದ್ರೆ ನಾನು ಡೆಫಿನೆಟ್ ಆಗಿ ಅವನನ್ನ ಹಿಡ್ಕೊಡ್ತೀನಮ್ಮ. ನಡಿಯೋ, ಯಾರ್ದೋ ರೋಲ್ಗಳು ತಾಳಿ ಕಳಿಸ್ತಾನೆ, ಅದಕ್ಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿ ಯಾರ್ಯಾರ ಹತ್ರ ಹೋಗಿ ಎಲ್ಲೆಲ್ಲ ಹೋಗಿ ಅವ್ರ ಹತ್ರ ಯಾಕೋ ಹೇಳ್ತಿದ್ ಮುಂದೆ. ತಾಳಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನಾನೊಬ್ಬ ನವರಸಗಳ ಪುಟ್ಟಿ ಪುಡಿ ಮಾಡಿ ಕುಡಿದು ದೊಡ್ಡ ಸ್ಟಾರು, ನನ್ನ ಹತ್ರನೇ ಯಾವ್ಯಾವ್ದೋ ನಟಿಗಳ ಬಗ್ಗೆ ಮಾತಾಡ್ತೀಯ? ತಾಳಿ ಕಟ್ಟುವ ಶುಭ ವೇಳೆ ತಾಳಿ ನನ್ನ ಕೈಲಿತ್ತು, ತಾಳಿ ಮಹತ್ವ ನನಗೆ ಗೊತ್ತಿದೆ. ತಾಳಿ ಕಳೆದು ಹೋದ್ರೆ ಅವರೇ ಮದುವೆ ಆಗ್ತಾ ಬಿಡು. ನಿಮ್ಗೆ ತಾಳಿ ಬೆಲೆ ಏನು ಅಂತ ಗೊತ್ತಿಲ್ರಿ? ಪಿನ್ನ ಮೇಲೆ ಆನೆಗೂ ನನಗ್ ಗೊತ್ತಿಲ್ಲ ಪಿನ್ನ. ನೋಡ್ರಿ, ತಾಳಿ ಸೌಭಾಗ್ಯ, ಗಂಡ ಕಟ್ಟಿದ ತಾಳಿ, ಹೆಂಡತಿ ಕಟ್ಟಿಸಿಕೊಂಡ ತಾಳಿ, ತಾಳಿಯಿಂದ ಬಂದ ಮಗು. ಈ ತರ ಸಿನಿಮಾ ಎಲ್ಲ ನೋಡಿ ಇನ್ನೊಂದ್ ವಿಷಯ ಬಿಟ್ಟಲ್ಲ. ಯಾವ್ದೇ ಅದೇ ಇನ್ನೊಂದ್ ಸಿನಿಮಾದ ಹೆಸರು ತಾಳಿ ಇಲ್ಲದ ಕಾಳಿ. ಅಯ್ಯೋ, ನಿನ್ ಫೇವ್ರೇಟ್ ಸಿನಿಮಾ ತಾನೇ, ಎಷ್ಟ್ ಚೆನ್ನಾಗ್ ನೆನ್ಪಿಟ್ಕೊಂಡಿದ್ಯೇ. ಆ ಸಿನಿಮಾ ನೋಡ್ರಿ, ಕಣ್ಣಲ್ಲಿ ಹಾಗೆ ರಕ್ತ ಬರುತ್ತೆ. ಇಂತ ಸಿನಿಮಾ ನೋಡ್ರೆ ತಾಳಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಬಿಡ್ರಿ, ಆ ತರದ ಸಿನಿಮಾ ಇತ್ತೀಚೆಗೆ ಬರ್ತಾ ಇಲ್ಲ ಬಿಡ್ರಿ. ಗೋಲ್ಡನ್ ರೇಟ್ ಗಗನಕ್ಕೇರ್ ಕೂತಿದೆ. ಅವ್ಳ ಮುಖ ನೋಡ್ರಿ, ಏನಾಗಿದೆ ಅಂತ ವಿಚಾರಿಸ್ರಿ. ಪಾರು ಏನಾಯ್ತಮ್ಮ? ನೀರ ಧಾರೆ ಇದೇಕೆ ಇದೇಕೆ ಕೇಳ್ರಿ. ಹೋಗ್ಲಿ ಬಿಡಿ, ನಾನೇ ಉತ್ತರ ಹೇಳ್ತೀನಿ. ಆ ತಾಳಿ ಸಿಕ್ಕಾಗಿಂದ ಅವ್ಳು ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಬಾಡಿ ಬಾಡಿ ಬೆಂಡೆಕಾಯಿ ಆಗಿದ್ದಾಳೆ ಅಲ್ವೇನೆ? ತಾಳಿ ಸೆಂಟಿಮೆಂಟ್ ಏನು ಅಂತ ಹೆಂಗಸ್ರಿಗೆ ಮಾತ್ರ ಗೊತ್ತು, ನಿಮಗ್ ಗೊತ್ತಾಗ ಚಾನ್ಸ್ ಇಲ್ಲ. ಯಾಕೆ ಹೇಳಿ, ತಾಳಿ ಕಟ್ತೀರಾ ಹೋಗ್ತೀರಾ? ಅದ್ ಬಿಡ್ರಿ, ಅಪ್ಪ ಆಗ್ತಿರಲ್ಲ,
ಹೆರಿಗೆ ನೋವು ಅಂದ್ರೆ ಏನಂತ ಗೊತ್ತೇನ್ರಿ? ಹೇರೋದು ಹೆಂಗ್ಸರೆ, ಆದ್ರೆ ಬಿಲ್ ಕಟ್ಟೋದು ಗಂಡಸರು. ಆ ನೋವು ನಮಗ್ ಗೊತ್ತು, ನಿಮಗ್ ಗೊತ್ತಾ? ಸಾಲದ ನೋಟಿಸ್ ಮನೆಗೆ ಬಂದಾಗ ಟೆನ್ಷನ್ ಮಾಡ್ಕೊಳ್ಳೋದು ನಾವು, ನೀವಲ್ಲ. ಆ ವಿಷಯ ಬಿಡಿ, ಪಾರುಗಿಗೇನಾದ್ರು ತಿನ್ಸಿ. ಪಾರು, ಯಾಕಮ್ಮ ಹಿಂಗ್ ಕೂತಿದ್ಯಾ? ನನ್ನ ಕೈಯಿಂದ ನೋಡಕ್ ಆಗ್ತಿಲ್ಲ, ದಯಮಾಡಿ ಒಳಗ್ ಹೋಗಿ. ಅವಳಕ್ಕಿನೋ ಉಪ್ಪಿಟ್ಟೋ ಏನಾದ್ರೂ ರೆಡಿ ಮಾಡ ತಾಯಿ. ಈ ತರ ಸುಸ್ತಾಗಿ ಕೂತ್ಕೊಂಡ್ರೆ ನನಗೆ ಎತ್ಕೊಂಡು ಹೋಗಕ್ಕಾಗಲ್ಲಮ್ಮ, ಸಿಕ್ಕಾಪಟ್ಟಿ ವೇಟು. ಬೇಕಾಗಿಲ್ಲ, ಆ ತಾಳಿ ಯಾರ್ದು ಅಂತ ಗೊತ್ತಾಗುತ್ತ ನಾನು ಊಟ ತಿಂದೆ ಅಲ್ಲ, ಒಂದ್ ಹನಿ ನೀರು ಕುಡಿಯಲ್ಲ, ಯಾಕೆಂದ್ರೆ ನನ್ ಪ್ರಾಣ ಇರೋದೇ ತಾಳಿಲಿ. ಸೂಪರ್ ಐಡಿಯಾ. ಪಾರು ನೋಡು, ಪೇಪರ್ ಅಲ್ಲಿ ಜಾಹೀರಾತ್ ಕೊಡೋಣ, ತಾಳಿ ಯಾರು ಕಳ್ಕೊಂಡಿದ್ರು ನಮ್ಮ ಹತ್ರ ಇದೆ, ಬಂದ್ ತಗೊಂಡೋಗಿ ಅಂತ. ಬರ್ತಾರೆ, ತಗೊಂಡ್ ಹೋಗ್ತಾರೆ. ಮೇಲೆ ಇಂತ ಕೆಲ್ಸನೇ ಮಾಡೋದು. ಈ ಐಡಿಯಾ ಮೊದ್ಲೇ ಮಾಡಿದ್ರೆ ನಾನ್ ಮಾಡ್ತಾ ತಿನ್ನೋದಾದ್ರೂ ತಪ್ತಿತ್ತು. ಈಗ ತಾಳಿ ಬಗ್ಗೆ ದೂರು ಕೊಡೋರು ಸಾಕ್ಷಿ ಆಧಾರ ಸಮೇತ ಬಂದ್ರೆ ಚೆನ್ನಾಗಿರುತ್ತೆ. ಬರೋವಾಗ ತಾಳಿ ಎಲ್ಲಿಂದ ತಂದ್ರು, ಯಾರು ಕಟ್ಟಿದ್ರು, ಮೊದ್ಲೆ ಎಷ್ಟು ಜನ ಬಂದಿದ್ರು, ಪುರೋಹಿತ್ ಯಾರು, ಊಟಕ್ಕೆ ಏನೇನ್ ಮಾಡಿದ್ರು, ಎಲ್ಲ ಡೀಟೇಲ್ಸ್ ತಂದ್ರೆ ಮಾತ್ರ ತಾಳಿ ಕೊಡೋಣ. ಹಾಗೆ ಫೋಟೋ ತಂದ್ರೆ ಹೆಲ್ಪ್ ಆಗುತ್ತೆ ತಾನೇ? ಒಂದ್ ಕೆಲಸ ಮಾಡೋಣ, ಫಸ್ಟ್ ಆಡ್ ಗೆ ವ್ಯವಸ್ಥೆ ಮಾಡ್ಬೇಡ, ಕಳ್ಕೊಂಡವ್ರಿಗೆ ಸಹಾಯ ಅನ್ನೋದ್ರ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಏನ್ ಆಗ್ಬೇಕಿತ್ತು? ಪರ್ವತಿನವ್ರ ಮನೆ ಇದನ್ನ ಖಂಡಿತ ಇದೆ ಮನೆ, ಅವ್ರನ್ನ ಮಾಡ್ತೀನಿ ಹೇಳಿ. ಏನಾಗ್ಬೇಕು? ಕಳ್ದೋಯ್ತು, ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ. ಹೌದಾ? ಹೊರಕೆ ಕೊಡ್ತೀನಿ, ಗುಡಿ ಬಿಡಿ ಸಿಕ್ಬಿಡುತ್ತೆ, ಹೊರಕೆಲ್ಲ ಸಿಗಲ್ಲ. ನಾನು ಇಲ್ಲೇ ಕಳ್ಕೊಂಡೆ. ಏನಿದು ಒಳ್ಳೆ ಫಿಲ್ಮ್ ಡೈಲಾಗ್ ತರ ಹೇಳ್ತಿದ್ರ? ಏನ್ ಕಳ್ಕೊಂಡ್ರಿ, ಎಲ್ ಕಳ್ಕೊಂಡ್ರಿ, ಹೇಗ್ ಕಳ್ಕೊಂಡ್ರಿ? ಇಲ್ಲೇ ಕಳ್ಕೊಂಡೆ, ಇಲ್ಲೇ ಈ ಭೂಮಿ ಮೇಲೆ ಕಳ್ಕೊಂಡೆ. ಅಯ್ಯೋ ಏನ್ರಿ, ಅವಾಗಿಂದ ನೋಡ್ತಾ ಇದೀನಿ, ಕರೆಕ್ಟ್ ಆಗಿ ಹೇಳ್ಬೇಕು ಏನ್ ಕಳ್ಕೊಂಡ್ರಿ ಅಂತ. ನೆಲ ಸೋರೋದ್ ಬಿಟ್ಟು ನನ್ ಕಡೆ ನೋಡಿ, ತಾಳಿ ಆಡ್ ನೋಡ್ದೆ, ಅದಕ್ಕೆ ಹುಡ್ಕೊಂಡ್ ಬಂದೆ. ಅವಾಗ್ಲೇ ಹೇಳ್ಬೇಕು ತಾನೆ, ಅದಕ್ ಸಂಬಂಧಪಟ್ಟವ್ರನ್ನ ಕರೆಸ್ತೀನಿ ರೀ. ವನಿತಾ ಅಂತ ಹೇಳಿದ್ನಲ್ಲ, ಇವ್ರೇ ಅವರು. ಬಡವರು ತರನೇ ಇಲ್ಲ, ಬಡವರು ಬ್ರಾಂಡೆಡ್ ಬಟ್ಟೆ ಹಾಕೊಳ್ಳೋದೇ ಇವತ್ತಿನ ಟ್ರೆಂಡ್. ಹಂಗಂತೀಯಾ? ವನಿತಾರೆ, ತಾಳಿ ಬಗ್ಗೆ ಮಾತಾಡ್ತಾ ಇದ್ವಿ, ನೀವ್ ಹೇಳಿ. ತಾಳಿ ತರ ಕೊಡ್ತೀರಾ? ನೋಡಿ ಇದು ನಿಮ್ದೇನಾ? ಹೌದು, ಈ ತಾಳಿಗೋಸ್ಕರನೇ ನಾನು ಹುಡುಕ್ತಾ ಇದ್ದೆ. ದೇವ್ರೆ, ನಾನು ಏನ್ ತಪ್ಪು ಮಾಡಿದೆ ಅಂತ ಇಂಥ ಶಿಕ್ಷೆ ಕೊಟ್ಟೆ? ಓಲಿ ಬಿಡಿ, ನಮಗೆ ಸಿಕ್ಕಿ ಒಂದ್ ವಾರ ಆಯ್ತು. ಅಯ್ಯೋ, ಒಂದ್ ವಾರದಿಂದ ಊಟ ನಿದ್ರೆ ಎಲ್ಲ ಬಿಟ್ಟು ಈ ತಾಳಿಗೋಸ್ಕರ ತಪಸ್ ಮಾಡಿದೀನಿ, ಅದಕ್ಕೆ ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ. ಡ್ರೆಸ್ ಲೂಸ್ ಆದಾಗ ಅನ್ಕೊಂಡೆ, ಡ್ರೆಸ್ ದೊಡ್ಡದಾ ಅಥವಾ ನೀವು ಸಣ್ಣ ಆಗಿದ್ದೀರಾ ಅಂತ, ಇವಾಗ ಕನ್ಫರ್ಮ್ ಆಯ್ತು ಸಣ್ಣ ಆಗಿದ್ದೀರಿ. ಹೆಣ್ಮಕ್ಳು ಇಷ್ಟೊಂದು ಸಣ್ಣ ಆಗ್ಬಾರ್ದು, ನನ್ನಷ್ಟಿದ್ರೆ ಸಾಕು. ಅಂದ್ರೆ ಈಗಿನ ಕಾಲದಲ್ಲಿ ಪತಿ ಭಕ್ತಿ ಇರೋರು ಇದಾರ ಅಂತ ನನಗೆ ಡೌಟ್. ವೈಶಾಲಿ, ಏನು ಭಕ್ತಿ ಏನು ಆಸಕ್ತಿ, ನಿಮ್ಮನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಯಾವ್ದಕ್ಕೂ ಇವ್ರು ಮಾಡ್ತಿದಾರಲ್ಲ ತಪ್ಪಸ್ಸು, ಅದನ್ನ ನಾನು ಮಾಡ್ಬಿಡ್ಲ? ಅದಕ್ಕೋಸ್ಕರ ನೀನು ಹೋಗಿ ತಾಳಿ ಕಳ್ಕೊಂಡ್ ಬರ್ಬೇಕು. ನಿನ್ ಗಂಡನ್ ಕೈ ಹಿಡ್ಕೊಂಡ್ ಸುಮ್ನೆ ಕುತ್ಕೋ. ನೋಡಿ, ನೀವು ನಿಮ್ ಗಂಡನ್ ಕರ್ಕೊಂಡ್ ಬನ್ನಿ, ಆಮೇಲೆ ಇದನ್ನ ತಗೊಂಡ್ ಹೋಗಿ. ಹೌದೌದು, ನೀವು ಮತ್ತೆ ಬರೋ ತನಕ ನಿಮ್ ಪತಿನ ನಾವೇ ಇಟ್ಕೊಂಡಿರ್ತೀವಿ, ಅಂದ್ರೆ ತಾಳಿನ ನಾವೇ ಇಟ್ಕೊಂಡಿರ್ತೀವಿ ಅಂತ. ಜೊತೆ ಬಂದಿರೋದ್ ನೋಡಿದ್ರೆ ಗೊತ್ತಾಗಲ್ವಿನ ಪೆದ್ದ ಇರ್ಬೇಕು ನಾವು ಮೋಸ್ಟ್ಲಿ. ಈ ತರ ದಿಢೀರ್ ಅಂತೇಳಿ ಹೊಸ ವ್ಯಕ್ತಿನ ಕರ್ಕೊಂಡು ಬಂದಿದ್ ನೋಡಿದ್ರೆ ನನಗೆ ಯಾಕೋ ಇದು ಟೆಂಪರರಿನ ಪರ್ಮನೆಂಟ್ ಅಂತ ಡೌಟ್ ಇದೆ ಕಣ. ಇವರು ಲಾಯರ್ ಗುಂಡಣ್ಣ ಅಂತ. ನಾನು ಲಾಯರ್ ಗುಂಡಣ್ಣ, ಭಾರಿ ಲಾಯರ್ ಅಂತ ಎಲ್ಲ ಹೇಳ್ತಾರೆ, ಆದ್ರೆ ಎಂತ ಲಾಯರ್ ಅಂತ ಇವತ್ತಿನವರೆಗೂ ನನಗೆ ಗೊತ್ತಾಗಿಲ್ಲ. ನಮಸ್ಕಾರ. ನಮಸ್ತೆ. ಇವರು ಪರಮೇಶ್ವರ ಅಂತ. ಹೌದೌದು, ಒಂಬತ್ತರ ಪುಟಿ ಪುಡಿ ಮಾಡ್ದ ನಾನೇ. ತುಂಬಾ ಒಳ್ಳೆಯವರು ಅಂದಾಗೆ ಇವ್ರು ನನ್ನ ಯಜಮಾನ್ರು ಗಂಗಾಧರ. ನಿಮ್ ಹೆಸರು ತುಂಬಾ ಚೆನ್ನಾಗಿದೆ, ಗಂಗೆಯನ್ನ ತಲೆ ಮೇಲೆ ಹೊತ್ತವನೇ ಗಂಗಾಧರ ಅಂತ ಹೆಸರನ್ನ ನಿಮ್ಮ ತಂದೆ ತಾಯಿ ನಿಮ್ಗೆ ಇಟ್ಟಿದ್ದಾರೆ. ಗ್ರೇಟ್. ನೋಡಿ, ಈಗ ವಿಷಯಕ್ಕೆ ಬರ್ತೀನಿ. ಈ ನನ್ನ ಹರಿದೋಗಿರೋ ಫೈಲ್ ಮೇಲೆ ಪ್ರಮಾಣ ಮಾಡ್ತೀನಿ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನನ್ನೂ ಹೇಳುವುದಿಲ್ಲ, ಸತ್ಯವನ್ನು ಬಿಟ್ಟು ಬೇರೇನನ್ನೂ ಹೇಳುವುದಿಲ್ಲ. ಹಾಗಾದ್ರೆ ಈಗ ಸತ್ಯ ಹೇಳಿ, ಈ ತಾಳಿ ಕತೆ ಬಗ್ಗೆ ಹೇಳಿ. ಸ್ವಾಮಿ, ಇದನ್ನ ನಾನೇ ಇವಳು ಕೊಳ್ಳ ಕಟ್ಟಿದ್ದು. ಏನ್ ಮಾಡ್ತೀರಾ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತಾಳಿನ ಜೋಪಾನವಾಗಿ ಇಟ್ಕೊಳ್ಳಲ್ಲ, ಕಳ್ಕೊಂಡ್ ಬಿಡ್ತಾರ. ಅಯ್ಯೋ, ಕಟ್ಕೊಂಡ್ರೆ ಗಂಡನ್ನ ಜೋಪಾನವಾಗಿ ಇಟ್ಕೊಳ್ಳಲ್ಲ, ಇನ್ನು ಈ ತಾಳಿನ ಜೋಪಾನವಾಗಿ ಇಟ್ಕೊಳ್ತಾರ. ಸಹಜವಾಗಿದೆ ಬಿಡಿ ಸರ್. ನೋಡಮ್ಮ, ನಿಮಗೆ ನಾನೊಂದೀಗ ಪ್ರಶ್ನೆ ಕೇಳ್ತೀನಿ, ಈ ತಾಳಿಯನ್ನ ಕಳ್ಕೊಂಡ ಬಗೆಯನ್ನ ವಿವರಿಸ್ತೀರಾ? ಅಯ್ಯೋ, ಆ ಕತೆ ಯಾಕೆ ಕೇಳ್ತೀರಾ? ಕಣ್ಣೀರಲ್ಲೇ ಕೈ ತೊಳಿತಾ ಇದೀವಿ, ಆ ಕಣ್ಣೀರ್ ತಾಳಿ ಮೇಲೆ ಬಿದ್ದು ಬಿದ್ದು ಆ ತಾಳಿ ಸರನೇ ಜಾರ್. ಇವರು ನಟ ಭಯಂಕರ ಪರಮೇಶ್ವರ್.
ಪರಮೇಶ್ವರ ಅವ್ರು ಇಲ್ವಾ? ಎದ್ರಿ ಚಂದ ಬಿದ್ರೆ ನಂದ್ರೆ ಸೀರಿಯಲ್ ಹೀರೋ, ಅವ್ರ ಪತ್ನಿ ಪಾರ್ವತಿ ನಾನೇ. ಇವಳು ಕೆಟ್ಟ ಬಲಿ, ಕಾಳಿ ಒಲೆ ಬಲಿ, ಚಂಪಾ ಕಲೆ, ನನ್ನ ಕ್ಲೋಸ್ ಫ್ರೆಂಡ್ ವೈಶಾಲಿ, ಐಬಿಐ, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ನಮಸ್ತೆ. ನಮಸ್ತೆ. ಇವ್ರು ನನ್ ಗಂಡ ಗಂಗಾಧರ್. ನಮಸ್ತೆ. ಇವಾಗ್ಲಾದ್ರೂ ನನ್ ತಾಳಿ ಕೊಡ್ತೀರಾ? ಅಯ್ಯೋ, ನಿಮ್ ತಾಳಿ ಕೊಡೋದಕ್ಕೆ ಇವಾಗ್ಲಾದ್ರೂ ಕೊಡ್ತೀರಾ ಅಂತ ಯಾಕೆ ರಿಕ್ವೆಸ್ಟ್ ಮಾಡ್ತೀರಾ? ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ನಮ್ ಸಂಪ್ರದಾಯದ ಪ್ರಕಾರ ಬಿದ್ದೋಗಿರೋ ತಾಳಿನ ಕೈಗೆ ಕೊಟ್ರೆ ಮತ್ತೆ ಮತ್ತೆ ಬಿದ್ದೋಗುತ್ತೆ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ನಿಮ್ಮಿಬ್ರಿಗೆ ಮತ್ತೆ ಇನ್ನೊಂದ್ಸಲ ಸಿಂಪಲ್ ಆಗಿ ಮದ್ವೆ ಮಾಡ್ತೀವಿ. ಖರ್ಚು ನಮ್ದು ಏನಂತೀರಾ? ಯಾರ್ದೋ ದುಡ್ಡು ದಾವಣಗೆರೆ ದುಗ್ಗಮ್ಮನ ಜಾತ್ರೆ. ನೋಡಿ, ತಾಳಿ ಅಂದ್ರೆ ಗಂಡ, ಗಂಡ ಅಂದ್ರೆ ತಾಳಿ. ಕೊಟ್ಟಿರೋ ತಾಳಿ ಕಳ್ಕೊಳ್ಳೋದು ಒಂದೇ, ಕೊಟ್ಕೊಂಡಿರೋ ಗಂಡನ್ ಕಳ್ಕೊಳ್ಳೋದು ಒಂದೇ. ಗೋವಿಂದನೂ ಇಲ್ಲ, ನಾರಾಯಣನೂ ಇಲ್ಲ. ಪುಣ್ಯಕ್ಕೆ ಈಗ ತಾಳಿ ಸಿಕ್ಕಿದೆಯಲ್ಲ, ಕಳೆದೋಗಿರೋದು ಅವಳು ಪುಣ್ಯ ಅಷ್ಟೇ. ಶಾಸ್ತ್ರಿಗಳೇ, ತಾಳಿ ಕಟ್ಟೋದಕ್ಕೆ ಯಾವ ದಿನ ಒಳ್ಳೇದು, ಯಾವ ಟೈಮ್ ಒಳ್ಳೇದು? ನೋಡಿ, ಇದು ಎರಡನೇ ಮದುವೆ ಅಲ್ವಾ, ಇದಕ್ಕೆಲ್ಲ ತಿಥಿ ಕಾಲ ಏನೇನು ಬೇಡ. ದಾರ ಭದ್ರವಾಗಿದ್ರೆ ಗಂಡನು ಭದ್ರವಾಗಿರ್ತಾನೆ. ಬಟ್ರೆ ಹಾಗಾದ್ರೆ ನೀನೇ ಅವ್ರಿಗೆ ತಾಳಿ ಕಟ್ಟಿಸ್ಬಿಡಿ. ಪುಣ್ಯ ನಾನೇ ಕಟ್ಟಿ ಹೇಳು ಅಂತ ಹೇಳಿಲ್ಲಲ್ಲ. ಹೋಗ್ಲಿ ಬಿಡಿ, ತಮಾಷೆ ಮಾಡ್ತಿದ್ದಾರೆ, ತಮಾಷೆ. ನೋಡಿ, ನೀವ್ ಹೇಳ್ದಾಗೆ ನಾವ್ ಕೇಳ್ತೀವಿ, ನಾವೇ ನಿಂತ ಅವ್ರಿಬ್ರು ಗೊಮದ್ವೆ ಮಾಡ್ತೀವಿ. ಲೇಗುಂಡ, ಮೊನ್ನೆ ನಿಮ್ ದೊಡ್ಡಪ್ಪನ ಮಗಳು ತನ್ನ ಗಂಡ ಓಡ್ ಹೋದ ಅಂತ ನಿನ್ನ ಹತ್ರ ಕೇಸ್ ಕೊಟ್ಲಲ್ಲ, ಏನ್ ಮಾಡ್ದೆ? ತಗೊಳ್ಳಿಲ್ಲ ಕಣ, ನಾನು ಆ ಬಡಪಾಯಿ ಎಲ್ಲಾದ್ರೂ ಆರಾಮಾಗಿರ್ಲಿ ಅಂತ ಸುಮ್ನೆ ಆಗ್ಬಿಟ್ಟೆ. ಮಾಡ್ದೇನು? ನಮಸ್ಕಾರ. ನಮಸ್ಕಾರ. ಏನಮ್ಮ ಇದು? ನನ್ ಗಂಡ. ನನ್ ಗಂಡನ ಯಾರು ನೋಡಿದ್ರ? ನಿಮ್ ಗಂಡ ಏನ್ ಅಮಿತಾಬ್ ಬಚ್ಚನ್ನ, ಋತಿಕ್ ರೋಷನ್ನ, ಅಥವಾ ಶಾರುಖ್ ಖಾನ, ಸಲ್ಮಾನ್ ಖಾನ್ ನೋಡಕ್ಕೆ ನೋಡಿಲ್ಲಮ್ಮ. ನನ್ ಗಂಡ ಇದ್ದಲ್ಲೇ ಮಾಯ ಆಗ್ಬಿಡ್ತಾರೆ, ನಿದ್ದಲ್ಲಿ ಮಿಸ್ ಆಗ್ಬಿಡ್ತಾರೆ. ನಿದ್ದಲ್ಲೇ ಮಿಸ್ ಆಗ್ಬಿಡ್ತಾರ ಅಂತಲೋ, ಏನ ಇದು? ನಿನ್ನ ಗಂಡನ ಒಂಥರ ಒಳ್ಳೆ ಗಂಡನ ಬಿಡಮ್ಮ. ಇತ್ತೀಚೆಗೆ ಈ ಗಂಡಂದ್ರು ಓಡೋಗ್ತಿರೋ ಕೇಸ್ಗಳು ಸಿಕ್ಕಾಪಟ್ಟೆ ಆಗ್ತದೆ. ಮೊನ್ನೆ ಇವ್ರು ದೊಡ್ಡಪ್ಪನ ಗಂಡ ಎಲ್ಲ ಬೇಕೇನ? ಈಗ ಆಯ್ತಮ್ಮ, ನಿನ್ನ ಗಂಡನಿಗೆ ಈಗ ನಾಯಿಗೆ ಚೈನ್ ಕಟ್ಟಾಕ್ತಿವಲ್ಲ, ಹಂಗೆ ನಾಯಿ ತರ ಒಂದು ಚೈನ್ ಕಟ್ಟಾಕು, ಎಲ್ಲಿ ಓಡ್ ಹೋಗಲ್ಲ. ಅವ್ನ್ ಸಿಕ್ಕಿದ್ರೆ ಹಂಗೆ ಮಾಡೋದು. ಇವ್ರ ನನ್ ಗಂಡ. ನಾನು ಇವನ್ನೆಲ್ಲ ನೋಡಲ್ಲಮ್ಮ. ಇತ್ತೀಚೆಗೆ ನನ್ನ ಬಾಯ್ ಫ್ರೆಂಡ್ ಕಾಣಿಸ್ತಾ ಇಲ್ಲ, ನನ್ನ ಹುಡ್ಬಿ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಫೋಟೋನ ಟಿವಿ ಕೊಟ್ಟು ಬಿಟ್ರೆ ದೃಶ್ಯ ರೂಪದಲ್ಲಿ ಬಂದ ಟಕ್ಕನ್ ಸಿಕ್ಕಾಕೊಂಡ್ಬಿಡ್ತಾನೆ. ಅವ್ನು ಯಾವ್ದೇ ಹೋಟ್ಲ್ ಅಲ್ಲಿ ಇರ್ಲಿ, ಯಾವ್ದೇ ಮೂಲೆಯಲ್ಲಿ ಅಡಗಿರ್ಲಿ, ಪೊಲೀಸ್ ನವ್ರು ಎತ್ತಾಕೊಂಡ್ ಬಂದು ಸ್ಟೇಷನ್ ಅಲ್ಲಿ ಹಾಕ್ಬಿಡ್ತಾರೆ. ಸ್ಟೇಷನ್ಗೆ ಎತ್ತಾಕೊಂಡ್ ಹಾಕ್ಬಿಡ್ತಾರ? ಹಾಕ್ಬಿಡ್ತಾರೆ. ಇದನ್ನ ನಂಬಬೇಕು. ಪೊಲೀಸ್ ನವ್ರಂದ್ರೆ ಏನೋ ಅನ್ಕೊಂಡಿದೀಯಾ? ನಮ್ಮ ಕರ್ನಾಟಕ ಪೊಲೀಸ್ ನವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಮತ್ತೆ ಮಿನಿಸ್ಟರ್ ಮಿಸ್ಸಿಂಗ್ ಅಂದ್ರು. ನನ್ನ ಮದ್ವೆ ಆಗ್ತೀನಿ, ಚೆನ್ನಾಗ್ ನೋಡ್ಕೋತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಒಂದೆರಡು ದಿನ ಅಷ್ಟೇ, ಬಹಳ ದಿನಗಳಿಂದ ಪತ್ತೆನೂ ಇಲ್ಲ, ಮನೆಗೂ ಬರ್ತಾ ಇಲ್ಲ. ತಾಯಿ, ಈ ಫೋಟೋದಲ್ಲಿರೋ ವ್ಯಕ್ತಿ ನಾನು ಎಲ್ಲೋ ನೋಡಿದೀನಲ್ಲ, ಇವ್ರು ಗಂಗಾಧರಲ್ವಾ? ಇವ್ರು ನಿಮ್ಗ್ ಗೊತ್ತಾ? ಗೊತ್ತಿಲ್ದೇನಮ್ಮ, ಇವ್ ನಮ್ಮ ಮನೇಲಿ ಇದ್ದಾನೆ. ಲೇ ಗೆಳೆಯ, ಹಾಗಾದ್ರೆ ಇವನು ಇನ್ನೊಂದು ಮದುವೆ ಆಗೋದಕ್ಕೆ ಹೊರಟಿದನೋ? ಹಾಗಾದ್ರೆ ಒಂದ ಯಾರು? ಲೇ ಎಲ್ಲೋ ಏನೋ ಎಡವಟ್ ಆಗ್ತಾ ಇದೆ ಕಣ, ಮನೆಗೆ ಫೋನ್ ಮಾಡ. ಮಹಾಗಣಪತಿ ಪ್ರಾರ್ಥನಾ ಮಕರಿಕೆ. ಸ್ವಲ್ಪ ನಿಧಾನ ಅಂತ ಹೇಳಿ ಕಾಲ್ ಬಂದಿದೆ. ಹಲೋ, ಗಂಗಾಧರ್ ಕೊಡೆಯವ್ರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಚೆನ್ನಾಗ್ ನಡೀತಾ ಇದೆ. ಶಾಸ್ತ್ರಗಳು ಮಂತ್ರನ ನಾನ್ ಸ್ಟಾಪ್ ಹೇಳ್ತಾ ಇದ್ದಾರೆ, ಕೇಳಿಸ್ತಲ್ವಾ? ಕೇಳಿಸ್ಕೊಳ್ಳಿ. ವಿದ್ಯಾರಂಭ ವಿವಾಹ ಪ್ರವೇಶ ನಿರ್ಗಮೇ ತಥಾ ಸಂಗ್ರಾಮ ಸರ್ವ ಕಾರ್ಯೇಶು ವಿಘ್ನ ಸ್ವಸ್ಥಿ ನ ಜಾಯತೆ. ಹಲೋ, ಹಲೋ, ಏನಂತ? ಲೇಗುಂಡ, ಮನೆಯಲ್ಲಿ ಮದುವೆ ಸೀನ್ ಶುರು ಆಗ್ಬಿಟ್ಟಿದೆ ಅಂತ ಕಣ, ಮ್ಯಾಟ್ರ್ ಸೀರಿಯಸ್ ಹೋಗ್ಬಿಟ್ಟಿದೆ. ಕತ್ತ ಬಿಡವ, ಮಂಜಿಗೆ ಫೋನ್ ಮಾಡ. ಮಾಡ್ತೀರ? ಮಾಡ್ತೀರ? ಲೇ ಗೆಳೆಯ, ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ, ನಿಂದೆ ಕೂಡ. ಓಂ ಗಂಗಣಪತಿ ಏಕರಂತ ವಿಘ್ನೇ ಕೃತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಏಕದಂತಿ ಕೃತಂ ಬಟಾಶಮೋಕ್ಷಧಾರಿಣಿಂ ಪ್ರಾರಬ್ಧ. ನಿಂಗಲ್ಲ ಕಡ ಅಣ್ಣ, ಬೇಗ ಬಾರೋ, ಮದುವೆ ಚೆನ್ನಾಗಿ ನಡೀತಾ ಇದೆ. ನಿನ್ನ ಆಶೀರ್ವಾದ ಬಹಳ ಮುಖ್ಯ, ಬರೋದ್ ಲೇಟ್ ಆದ್ರೆ ಅಕ್ಷತೆ ಕಾಳೆಲ್ಲ ಖಾಲಿ ಆಗ್ಬಿಡ್ತದ ನೋಡೋ. ಅಯ್ಯೋ, ನಿನ್ನ ಅಕ್ಷತೆ ಕಾಳಿಗೆ ಬೆಂಕಿ ಬೀಳ, ಆ ಮದ್ವೆ ನಡಿಬಾರ್ದು ಕಣೋ. ಹಂಗೆಲ್ಲ ಹೇಳಿದ್ರೆ ನಡಿಯಲ್ಲ, ನೀ ಬರೋ ಹೊತ್ತಿಗೆ ತಾಳಿ ಕಟ್ಬಿಡ್ತೀನಿ. ಕಟ್ತಾರೆ ಗೆಳೆಯ. ನಾನು ನನ್ನ ಹೆಂಡತಿ ವಯಸ್ಸಲ್ಲಿ ನಮ್ಮ ಮದ್ವೆನೆ ಆಗ್ಬಾರ್ದಾಗಿತ್ತು ಕಣೋ. ಈ ಗಂಡ ಅನ್ನೋ ಗುಂಡನ್ ಮಾತು ಕೇಳಕ್ಕೆ ಅವ್ಳು ರೆಡಿ ಇಲ್ಲ ಕಣೋ. ಏನಾಯ್ತು ಹೇಳಪ್ಪ? ಆಲ್ರೆಡಿ ಅಲ್ಲಿ ಮದ್ವೆ ನಡೀತಾ ಇದೆ ಕಣೋ.
ಮದುವೆ ನಡೀತಾ ಇದೆ. ನಮ್ಮ ಮನೆ ಹೆಂಗಸರುಗಳು ಸೇರ್ಕೊಂಡು ಏನೋ ಸಮಸ್ಯೆ ಕ್ರಿಯೇಟ್ ಮಾಡ್ತಿರ್ತೀರ. ನಾವು ಅರ್ಜೆಂಟ್ ಈ ಕಲ್ಪನೆ ಕರ್ಕೊಂಡು ಮನೆಗೆ ಹೋಗ್ಬೇಕು. ನೋಡೋ ಅವ್ರಿಗೆ ಮೇಲೆ ಡೌಟ್ ಬಂದಿದೆ ಅಂತೆ, ಮದ್ವೆ ನಡೆಯಕ್ ಬಿಡೋದಂತೆ, ಕಿರಿಕ್ ಮಾಡ್ತಾರಂತೆ. ನಾವ್ ಒಂದ್ಸಲಿ ಮದ್ವೆ ಮಾಡ್ಸಿ ಅಂದ್ಮೇಲೆ ಮಾಡ್ಸೇ ಮಾಡ್ತೀವಿ. ಹಂಗೆ ಫೋನ್ ಮಾಡಿದ್ರು ನಂಗೇನ್ ಸಿಕ್ ಬರ್ಲಪ್ಪ. ನೋಡಪ್ಪ, ಈ ಒಂದಲ್ಲಿ ಒಮ್ಮೆ ಕಟ್ಟಿರೋ ತಾಳಿನ ಯಾವತ್ತೂ ಕಳ್ಕೊಳ್ಬಾರ್ದು. ಇದು ಕಟ್ಟಿಸ್ತಾರೋ ಈ ತಾಳಿ ಬಹಳ ಸ್ಟ್ರಾಂಗ್ ಆದ ಪವರ್ಫುಲ್ ಆದ ತಾಳಿ. ಹಾ, ಇವಳನ್ನ ಕಟ್ಟಿದ ಮೇಲೆ ಒಂದ್ ವರ್ಷ ಸಂಸಾರ ಮಾಡು, ಆಮೇಲೆ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗು. ಕಾಶ್ಮೀರ ಕೊಂಡು ಹೋಗ್ಬೇಡಪ್ಪ, ಅಲ್ಲಿ ಫ್ಲಡ್ಸ್ ಬರ್ತಾ ಇದೆ ಇವಾಗ. ಅದೇ ಮತ್ತಿನ್ನೇನು ಶಾಸ್ತ್ರಿಗಳೇ, ಅದನ್ನೆಲ್ಲ ಅವ್ರು ನೀಟಾಗಿ ನೋಡ್ಕೋತಾರೆ. ಈಗ ನಮ್ಗೆ ಆಗ್ದವ್ರು ಈ ಮನೆಗೆ ಬಂದು ಮದ್ವೆ ನಿಲ್ಸೋ ಚಾನ್ಸಸ್ ಜಾಸ್ತಿ ಇದೆ, ಆದಷ್ಟು ಬೇಗ ತಾಳಿ ಕಟ್ಟಿಸ್ಬೇಕು. ಹೇಳ್ಬೇಕಾಗಿರೋದು ಹೇಳಿದ್ದೀನಿ, ಇನ್ಮೇಲೆ ಅವನು ಕ್ರಮ ಕೊಡಪ್ಪ. ತಾಳಿನ ಮಾಂಗಲ್ಯಂ ತಂತು ಭಟ್ರ ನಾನ ನೀನ ಇಲ್ಲ, ಮಾಂಗಲ್ಯಂ ತಂತು ನಾನೇನ ಮಮ ಹೇಳು. ಜೀವನ ಹೇತುದಾಮ್ ಕಂಠೆ ಭಗ್ನಾದಿ ಸೊಬಗೆ ಜೀವ ಶರದಾಂಶ ತೌ ಕಟ್ಟು. ಯಾಕೋ ಈ ಸಲ ನಿಲ್ಸಿ ಪಿಕ್ಚರ್ ಅಲ್ಲೆಲ್ಲ ಮತ್ತೆ ಅಷ್ಟಸಲ ನಿಲ್ಸಿ ಅಂತಾರೆ. ಪಿಕ್ಚರ್ ಕಣ, ಇದು ಜೀವನ. ಆತರನ ಡೇ ಗಂಗಾಧರ, ಈ ಯುವತಿಯನ್ನ ಯಾರು ಅನ್ಕೊಂಡಿದ್ಯಾ? ಪರಮ, ಈಕೆ ಯುವತಿ ಅಲ್ಲ ಕಣ, ಅವನ ಹೆಂಡತಿ. ನಟ ಭಯಂಕರ ಅಲ್ವಾ ಮಾಡ್ತೀಯ ಬಿಡಪ್ಪ. ಅಯ್ಯೋ, ಇದೆಲ್ಲ ಕಿತಾಪತಿ ಬ್ಲಾಕ್ ಮೇಲು, ಇದೊಂಥರ ತಂತ್ರ ಮಾಮೂಲಿ ಆಗ್ಬಿಟ್ಟಿದೆ. ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಹಳೆ ಗರ್ಲ್ ಫ್ರೆಂಡ್ ಬರೋದು. ಏ, ಮೋಸವನ್ನ ಮುಸುಡಿ ಹಿಂದೆ ಇಟ್ಟು ಮುಗ್ಧನಂತೆ ತೋರುವ ಗಂಗಾಧರ್, ಇಲ್ಲಿ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಿದೆ, ಇವ್ರನ್ನ ಯಾರು ಅನ್ಕೊಂಡಿಯ? ಗೊತ್ತು ಕಲ್ಪನಾ ಅಂದ್ರೆ ಈ ಕಲ್ಪನಾ ನಿನಗ್ ಗೊತ್ತು? ಹಾ ಗೊತ್ತು. ಹಾಗಾದ್ರೆ ಈ ಕಲ್ಪನಾ ನಿನಗೆ ಏನಾಗ್ಬೇಕಪ್ಪ? ನನ್ ಹೆಂಡತಿ. ಹೆಂಡತಿ ಅಂದ್ರೆ ತಾಳಿ ಕಟ್ಟಿರೋ ಹೆಂಡತಿ. ಲೇ ಪರಮ, ನೋಡ್ದೇನೋ ಈ ಬಟವ ರಾಸ್ಕಲ್ ಲೀಲೆಗಳನ್ನ ದಬಾಯಿಸಪ್ಪ. ನನ್ನ ಹಾರ್ಟ್ ವೀಕ್ ಇದೆ, ನಿಧಾನಕ್ಕೆ ದಬಾಯಿಸಪ್ಪ. ಲೇ ಗಂಗಾಧರ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡೋ. ಲೇ ಗಂಗಾಧರ, ನಿನಗೆ ನಾಚಿಕೆ ಮಾನ ಮರೆಯದಿದೆ. ಕಟ್ಕೊಂಡಿರೋ ಹೆಂಡತಿ ಜೀವಂತವಾಗಿರ್ಬೇಕಾದ್ರೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗಕ್ ಹೊರಟಿದೆಯಲ್ಲ, ನಿನಗೆ ಮನುಷ್ಯತ್ವ ಅನ್ನೋದು ಇಲ್ವಾ? ನೀನ್ ಇದೇ ತರ ಲುಚ್ಚ ಕೆಲಸ ಮಾಡಿದ್ರೆ ನಿನ್ನ ಒಂದು ಸ್ಟೇಷನ್ ಹಾಕಿಸ್ಬೇಕಾಗುತ್ತೆ. ನನ್ನಿಂದ ತಪ್ಪಾಗಿದೆ, ಇರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ನನಗೆ ಪಾರ್ವತಿ ಅವ್ರ ಬಗ್ಗೆ ಮೊದ್ಲೇ ಗೊತ್ತಿತ್ತು. ನನ್ನ ಹೆಂಡತಿಗೆ ತಾಳಿ ಸೆಂಟಿಮೆಂಟ್ ಜಾಸ್ತಿ ಅಂತಾನ? ಅಲ್ಲ, ಪೆದ್ದು ಅಂತ. ಪಾರ್ವತಿ ಅವರು ಸೆಂಟಿಮೆಂಟೆಡ್ ಫೂಲ್ ಅಂತ ಗೊತ್ತು, ಅದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾರಂತ ಅವ್ರು ಬರೋದಾರಿಯಲ್ಲಿ ಹಳೆ ತಾಳಿ ನಾನೇ ಹಾಕಿದ್ದು.